ಸ್ವಚ್ಛತೆಗೆ ಇಂದು ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚಿನ ಮಹತ್ವ ಇದೆ, ಪ್ರಾಮುಖ್ಯತೆ ಇದೆ, ಗೌರವ ಇದೆ. ನಮ್ಮ ದೇಶ ಏನು ಹಿಂದೆ ಬಿದ್ದ ದೇಶ ಅಲ್ಲ. ಹಿಂದಿನಿಂದಲೂ ಕೂಡ ನಮ್ಮ ದೇಶದಲ್ಲಿ ಸ್ವಚ್ಛತೆಗೆ ಅತ್ಯಂತ ಮಹತ್ವದ ಪಾತ್ರ ಇತ್ತು. ನಾವೇನು ಮಡಿ ಅನ್ನುವಂಥ ಶಬ್ದವನ್ನು ಬಳಸ್ತೇವೆ, ಇದನ್ನು ಬಹಳ ಜನ ತಪ್ಪು ತಿಳ್ಕೊಂಡು ಅಸ್ಪೃಶ್ಯತೆಗೆ ಸಂಬಂಧ ಕೊಡ್ತಾರೆ. ಅಂದರೆ ಮುಟ್ಟೋದು ಮತ್ತು ಹೋಗೋದು ಬರೋದು, ಕೆಲವರನ್ನು ದೂರ ಇಡೋದೇ ಒಂದು ಮಡಿಯ ಲೆಕ್ಕಾಚಾರ ಅಂತ ಅಲ್ಲ. ಮಡಿ ಅಂತ ಅಂದರೆ ಪರಿಶುದ್ಧತೆ, ಶುಭ್ರತೆ ಮತ್ತು ಮಲಿನತೆ ಇಲ್ಲದ ಕಾರಣ ಅಂಥೇಳಿ. ಹಾಗಾಗಿ ನಮ್ಮ ದೇಶದಲ್ಲಿ ಹಿಂದೆ ಇದು ಭಾಳ ಇತ್ತು. ಇವತ್ತು ಏನಾಗಿದೆ ಅಂತಂದರೆ, ಜನ ತಮ್ಮ ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿ ಮಾಡಿಕೊಂಡು ಸಾರ್ವಜನಿಕ ಸ್ಥಳವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಅಲ್ಲಿ ಅಶುದ್ಧಿಯನ್ನು ಮಾಡ್ತಾರೆ. ವಿದೇಶಗಳಿಗೆ ಹೋದರೆ ನಮಗೆ ದೊಡ್ಡ ಅದ್ಭುತ ಏನು ಅಂದರೆ ಅಲ್ಲಿಯ ಪರಿಸರದ ಸೌಂದರ್ಯ ಮತ್ತು ಎಲ್ಲ ಕಡೆ ಕೂಡ ಸ್ವಚ್ಛತೆಯ ವ್ಯವಸ್ಥೆ ಇಲ್ಲ. ನಾವು ಪರಿಸರ ಮಾಲಿನ್ಯದ ಬಗ್ಗೆ ಇಲ್ಲಿ ಮಾತಾಡಿದರೆ ಅಲ್ಲಿ ಒಂದೇ ಒಂದು ಪರಿಸರ ಮಾಲಿನ್ಯ ನಮಗೆ ಸಿಗೋದಿಲ್ಲ. ಮೊನ್ನೆ ನನ್ನ ಮಗಳು ಹೋದಾಗ ಹೇಳ್ತಿದ್ಲು, ಒಂದು ಸಾರ್ವಜನಿಕ ಸ್ಥಳಕ್ಕೆ ಹೋದಾಗ ಎಲ್ಲ ಒಂದು ಪ್ಲಾಸ್ಟಿಕ್ ಚೂರು ನೀರಿಗೆ ಬಿದ್ದಾಗ ಒಬ್ಬ ಗೈಡ್ ತನ್ನ ಶೂಸ್ ಬಿಚ್ಚಿ ಪ್ಯಾಂಟ್ ಮೇಲೆ ಎತ್ತಿ ಅಲ್ಲಿ ಹೋಗಿ ಅದು ತೆಗೆದು ಬಂದು, ನೋಡಿ ಈ ಥರ ಯಾರಾದರೂ ಕಸ ಹಾಕಿದರೆ ನಮ್ಮ ದೇಶದ ಮರ್ಯಾದೆ ಹೋಗುತ್ತೆ ಅಂದನಂತೆ. ಇವತ್ತು ನಮ್ಮ ದೇಶದಲ್ಲಿ ಇಂಥ ಒಂದು ಭಾವನೆ ಬರಬೇಕು, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ನಮ್ಮ ಕೈಯಿಂದ ಆದಷ್ಟು ಮಾಲಿನ್ಯತೆಯನ್ನು ನಾವು ತಡೀಬೇಕು. ಮತ್ತು ಪರಿಸರ ಅನ್ನೋದು ಇನ್ನೊಬ್ಬರದಲ್ಲ, ನಮ್ಮದು. ನನ್ನ ಮನೆ, ನನ್ನ ಪರಿಸರ, ನನ್ನ ಗ್ರಾಮ, ನನ್ನ ಸುತ್ತಮುತ್ತಲಿನ ಪ್ರದೇಶ ಅಂತ. ಅದೇ ರೀತಿ ಸಾರ್ವಜನಿಕ ಸ್ಥಳ, ನಾನು ಇವತ್ತಿರ್ತೇನೆ, ಈ ಕ್ಷಣ ಇದ್ದೇನೆ, ಇನ್ನೊಂದು ಕ್ಷಣ ನಾನಿಲ್ಲ. ಹಾಗಾಗಿ ಏನೋ ಬಿಸಾಡಿ ಹೋಗ್ತೇನೆ ಅಂತಂದರೆ ಅದನ್ನು ಯಾರು ತೆಗಿಬೇಕು, ಯಾರು ಅದರ ಅಸಹ್ಯವನ್ನು ಅನುಭವಿಸಬೇಕು ಅಂತ ಯೋಚನೆ ಮಾಡಬೇಕು. ಹಾಗಾಗಿ ದಯವಿಟ್ಟು ಎಲ್ಲರೂ ಸ್ವಚ್ಛತೆಯ ಕಡೆ ಗಮನ ಕೊಡಿ, ಪರಿಸರ ನೈರ್ಮಲ್ಯದ ಗಮನ ಕೊಡಿ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ, ಮತ್ತು ಎಲ್ಲರೂ ಕೂಡ ಒಳ್ಳೆಯ ಭವಿಷ್ಯವನ್ನು ಕಟ್ಟುವ ದೃಷ್ಟಿಯಲ್ಲಿ ಸ್ವಚ್ಛತೆಯ ಕಡೆ ಹೆಚ್ಚಿನ ಆದ್ಯತೆ ಕೊಡಿ ಅಂಥೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಶ್ರೀ ಮಂಜುನಾಥ ಸ್ವಾಮಿ ನಿಮಗೆಲ್ಲ ಸದ್ಬುದ್ಧಿಯನ್ನು ಕೊಡಲಿ. ನಾವೆಲ್ಲರೂ ಸೇರಿ ಈ ಬದುಕನ್ನು ಸುಂದರಿಗಳು ಸೌಂದರ್ಯೀಕರಣಗೊಳಿಸೋಣ. ಪರಿಸರವನ್ನು ಇನ್ನೂ ಎಷ್ಟು ಸೌಂದರ್ಯವಾಗಿ ನಿರ್ಮಲವಾಗಿ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋಣ ಅಂಥೇಳಿ ನಿಮಗೆ ಕೇಳುತ್ತೆ. ಕಾಮೋ ನಮೋಕ್ಷ ಚಿದಾನಂದ.